ಅಪ್ಪು ಇರದ ಬಳಿಕ ಮೊದಲ ಬಾರಿ ಮದುವೆಯಲ್ಲಿ ಕಾಣಿಸಿಕೊಂಡ ಅಶ್ವಿನಿ. ಹಾಗಾದರೆ ಮದುವೆ ಯಾರದು ಗೊತ್ತಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದ ಈಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕರುನಾಡಿನ ಮನೆ ಮಗನಾಗಿದ್ದವರು. ಸದ್ಯ ಇದೀಗ ಅಪ್ಪು ಅಗಲಿಕೆ ವಾಸ್ತವವನ್ನು ನೆನೆದು ಜೀವನ ನಡೆಯಲೇಬೇಕು ಎನ್ನುವಂತಾಗಿದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಕನಸುಗಳನ್ನು ನನಸು ಮಾಡುತ್ತಾ ತಮ್ಮ ಮುಂದಿನ ಬದುಕನ್ನು ಸಾಗಿಸುವ ನಿರ್ಧಾರವನ್ನು ಇದೀಗ ಕೈಗೊಂಡಿದ್ದು ಮೊನ್ನೆಯಷ್ಟೇ ಅಪ್ಪು ಕನಸಿನ ಸಿನಿಮಾದ ಗಂಧದ ಗುಡಿ ಚಿತ್ರದ ಟೈಟಲ್ ಟೀಸರ್ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ದರು. ಹೌದು, ಸದ್ಯ ಇದೀಗ ಈ ಟೀಸರ್ ದೇಶದಾದ್ಯಂತ ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿದ್ದು ಕೇವಲ 2 ದಿನಗಳಲ್ಲಿ 4 ಮಿಲಿಯನ್ ವೀಕ್ಷಣೆ ಪಡೆದುಕೊಂಡು ದಾಖಲೆ ಬರೆದಿದೆ. ಇನ್ನು ಪ್ರತಿಯೊಂದು ನಿರ್ಧಾರವನ್ನು ಆಗಲಿ ಪ್ರತಿಯೊಂದು ಹೆಜ್ಜೆ ಆಗಲಿ ಬಹಳ ಪ್ರಭುತ್ವದಿಂದ ಇಡುವ ಗುಣದವರು ಅಶ್ವಿನಿ. ಇಂತಹ ನೋವಿನಲ್ಲೂ ಮತ್ತು ಕಷ್ಟದ ಸಮಯದಲ್ಲಿ ಅಶ್ವಿನಿ ಅವರು ನಡೆದುಕೊಳ್ಳುತ್ತಿರುವ ರೀತಿ ಮಾತ್ರ ಅವರ ದೊಡ್ಡ ಗುಣ ಹಾಗೂ ದೊಡ್ಡತನವನ್ನು ತೋರಿಸುತ್ತಿದೆ ಎನ್ನಬಹುದು. ಇನ್ನು ಈ ನೋವುಗಳು ಎಲ್ಲವನ್ನು ಕಡಿಮೆ ಮಾಡಿಕೊಳ್ಳಬೇಕಾದರೆ ಪಿ ಆರ್ ಕೆ ಆಫೀಸ್ಗೆ ತೆರಳಿ ಅಲ್ಲಿನ ಕೆಲಸಗಳನ್ನು ನೋಡಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಂತರ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನಿಲ್ಲಿಸದೆ ದೊಡ್ಡ ಮಗಳನ್ನು ಅಮೆರಿಕಗೆ ಮತ್ತೆ ಕಳಿಸಿದ್ದಾರೆ. ಸದ್ಯ ಇದೀಗ ಜೀವನದಲ್ಲಿ ನಡೆದಿರುವುದನ್ನು ತಿಳಿದುಕೊಂಡು ವಾಸ್ತವಕ್ಕೆ ಮರಳುತ್ತಿರುವ ಅಪ್ಪು ಪತ್ನಿ ಅಶ್ವಿನಿ ಇದೀಗ ಅಪ್ಪು ಇಲ್ಲವಾದ 45 ದಿನಗಳ ಬಳಿಕ ಸಮಾರಂಭವೊಂದರಲ್ಲಿ ಭಾಗಿಯಾಗಿದ್ದಾರೆ. ಹೌದು, ವಿಜಯ ರಾಘವೇಂದ್ರ ಅವರ ಮನೆಯಲ್ಲಿ ನಡೆದಿರುವ ಸಮಾರಂಭದಲ್ಲಿ ಇದೀಗ ಅಶ್ವಿನಿ ಅವರು ಭಾಗಿಯಾಗಿದ್ದು ವಿಜಯ ರಾಘವೇಂದ್ರ ಅವರ ಕುಟುಂಬದ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ. ಅಲ್ಲದೆ ಕುಟುಂಬದ ಜೊತೆ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾರೆ. ಇನ್ನು ವಿಜಯ ರಾಘವೇಂದ್ರ ಅವರ ತಮ್ಮ ಮುರುಳಿ ಕೂಡ ಕನ್ನಡ ಚಿತ್ರರಂಗದ ಖ್ಯಾತ ನಟರಾಗಿದ್ದು ಇವರಿಬ್ಬರು ಕೂಡ ಜೊತೆಯಾಗಿ ಸೇರಿ ಎಲ್ಲ ಸಂಭ್ರಮಗಳನ್ನು ಆಚರಿಸುವುದು ವಿಶೇಷ. ಸದ್ಯ ಇದೀಗ ವಿಜಯ ರಾಘವೇಂದ್ರ ಅವರ ಮನೆಯಲ್ಲಿ ಸಂಭ್ರಮ ನಡೆದಿದ್ದು ಇದರಲ್ಲಿ ದೊಡ್ಡಮನೆ ಸೊಸೆ ಪವರ್ಷ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ಪಾಲ್ಗೊಂಡಿದ್ದು ವಿಶೇಷವಾಗಿದ್ದು. ಹೌದು ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.